Praise the Lord, Hallelujah, Stotra, 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 Stotra. കർത്തനെ അതിപരിശുദ്ധവാദ നാമക്കേ മഹിമയുണ്ടാകലി. ഈ 2021 ഇസവേ ആഗസ്റ്റ് തിങ്കളു 25 ബുധവാര ബെളികെ കർത്തന പാദ സമൂഹത്തിലെ ബന്ധു കർത്തനെ സ്തുതി മാടുവന്തെയു കൊണ്ടാടുവന്തെയു. കർത്തന് നമ്മ ജീവമാതിരി കൊട്ട ഒള്ള അവകാശക്കാകി നാവ് ദേവരനു സ്തുതിസോണ. ನಮ್ಮ ಶಬ್ದವನ್ನು ಎತ್ತಿ ನಮ್ಮ ಕರ್ತರಿಗೆ ಸ್ತುತಿಯು ಗಣವು ಸಲ್ಲಿಸುವ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ನಾವು ಕೃತಜ್ಞತ ಸ್ತುತಿಯನ್ನು ಹಾಡೋಣ. ದೇವರು ಕೊಟ್ಟ ಎಲ್ಲ ಒಳ್ಳೆತನಗಳನ್ನು ಬೆಳಗ್ಗೆ ಜಾವದಲ್ಲಿ ನೆನೆಸುವ. 103 ಕೀರ್ತನೆ ಎಳೆದ ಪ್ರಕಾರ, ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಹೌದು ಪ್ರಿಯರೇ, ದೇವರ ವಾಕ್ಯವು ನಮ್ಮತ್ರ ಹೇಳುವುದು ದೇವರು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ನಾವು ಮರೆತು ಬಿಡಬಾರದು ಎಂಬುದಾಗಿ. 113 ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ, ಕರ್ತನನ್ನು ಸ್ತುತಿಸಿರಿ, ಕರ್ತನ ಸೇವಕರೇ ಸ್ತುತಿಸಿರಿ, ಕರ್ತನ ಹೆಸರನ್ನು ಸ್ತುತಿಸಿರಿ. 2 ವಾಕ್ಯ, ಇಂದಿನಿಂದ ಯುಗ ಯುಗಕ್ಕೂ ಕರ್ತನ ಹೆಸರಿಗೆ ಸ್ತುತಿ ಉಂಟಾಗಲಿ. ಸೂರ್ಯೋದಯದಿಂದ ಅದರ ಅಸ್ತಮಾನದ ವರೆಗೂ ಕರ್ತನ ಹೆಸರು ಸ್ತುತಿಸಲ್ಪಡತಕ್ಕದು. ನಾವು ಪ್ರಾರ್ಥನೆಯು ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವಿಸಲ್ಪಟ್ಟ ಸಮಯದಲ್ಲಿ ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ದೇವರೇ ಕೃಪ ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಶಬ್ದದಲ್ಲಿ ಇರುವ ಪ್ರತಿಯೊಬ್ಬರು, ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಪಾಲುಗೊಳ್ಳುವ ಪ್ರತಿಯೊಬ್ಬರು ಇವತ್ತು ಬಿಡುಗಡೆ ಹೊಂದಿಕೊಳ್ಳುವಂತೆ, ಆಶೀರ್ವಾದ ಹೊಂದಿಕೊಳ್ಳುವಂತೆ, ಕರ್ತನ ಮಹಿಮೆಯು ನೋಡುವಂತೆ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ಎಲ್ಲ ತಡೆಗಳು ನೀಗಿಸಿ ಜೀವನದಲ್ಲಿ ಎಲ್ಲ ಒಳ್ಳೆಯತನಗಳು ಕೊಡು ಸ್ವಾಮಿ. ಆಶೀರ್ವಾದಗಳುಂಟಾಗುವಂತೆ, ಹೊಸ ದಾರಿಗಳು ಓಪನ್ ಆಗುವಂತೆ ದೇವರೇ, ನಿಮ್ಮ ಕರವನ್ನು ಚಾಯಿಸಿ ನಿಮ್ಮ ಮಕ್ಕಳೇ ಮುಟ್ಟುವುದಕ್ಕಾಗಿ ಸ್ತೋತ್ರ. ಕರ್ತಾವೇ, ಪ್ರತ್ಯೇಕವಾಗಿ ಇವತ್ತು ಹಾರ್ಟ್ ಪೇಷಂಟ್ಸ್ನಕ್ಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಹಾರ್ಟ್ ರೋಗಗಳು, ಹಾರ್ಟಿನ ಒಳಗಡೆ ಇರುವ ಎಲ್ಲ ಆಮೆ ಬ್ಲೋಕ್ಗಳು ಯೇಸುವಿನ ನಾಮದಲ್ಲಿ ಆಮೆ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಹಾರ್ಟ್ ರಿಲೇಟೆಡ್ ಆಗಿರುವ ಎಲ್ಲ ರೋಗಗಳು, ಅದನ್ನ ವೇನುಗಳಲ್ಲಿರುವ ಎಲ್ಲ ಆಮೆ ರೋಗಗಳು ಕಂಪ್ಲೀಟ್ ಸೌಖ್ಯವಾಗುವಂತೆ ಆಮೇನ್. ಎಲ್ಲ ನರಗಳು, ಎಲ್ಲ ಮಾಂಸದ ಆಮೇನ್ ಆ ಭಾಗಗಳು ಯೇಸುವಿನ ನಾಮದಲ್ಲಿ ಇವತ್ತು ಸೌಖ್ಯವಾಗಲಿ, ಬಿಪಿ ಸೌಖ್ಯವಾಗಲಿ ಆಮೇನ್, ಕೊಲೆಸ್ಟ್ರಾಲ್ ಸೌಖ್ಯವಾಗಲಿ ಆಮೇನ್. ಹಾರ್ಟ್ ರಿಲೇಟೆಡ್ ಆಗಿ ಇರುವ ಎಲ್ಲ ಕಾಯಿಲೆಗಳಿಗೂ ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆ ಆಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೇ, ಅಲ್ಪದ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತಾವೇ, ಹಣದ ವಿಷಯದಲ್ಲಿ ತುಂಬ ಕಷ್ಟಗಳಿರುವರುಂಟು, ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಒಂದು ಆಮೇನ್ ಅದ್ಭುತವು ಈ ವಿಷಯದಲ್ಲಿ ಮಾಡುವಂತೆ ಪ್ರಾರ್ಥನೆ ಮಾಡಿದ್ದೇನೆ ಸ್ವಾಮಿ. ದೇವರೇ, ಅದೇ ಪ್ರಕಾರವಾಗಿ ಇವತ್ತು ಸಾಯಂಕಾಲ ನಡೆಯಬೇಕಾಗಿರೋ ಬೈಬಲ್ ಸ್ಟಡಿಗಾಗಿ ಪ್ರಾರ್ಥಿಸುತ್ತೇನೆ. ಅದು ದೇವರೇ, ನಿಮ್ಮ ನಾಮ ಮಹಿಮೆಗಾಗಿ
ಆಮೇನ್. ಹಲವಾರು ಜನರಿಗೆ ಬಿಡುಗಡೆಗೆ ಕಾರಣವಾಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ನಿಮ್ಮ ಕರೆಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಸಾಲ ಭಾರಗಳು ನೀಗಿ ಜನರು ಸಮಾಧಾನವಾಗಿ ಬಾಳುವಂತೆ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಪ್ರಾರ್ಥನೆ ಕರ್ತನಲ್ಲಿ ಸಮರ್ಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ಸಾಯಂಕಾಲ ಇಂಡಿಯನ್ ಟೈಮ್ 9:30 ನಮಗೆ ಬೈಬಲ್ ಸ್ಟಡಿ ಉಂಟು. ನೀವೆಲ್ಲರೂ ಅದರಲ್ಲಿ ಪಾಲುಗಾರರಾಗಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ದೇವರ ವಾಕ್ಯ ಧ್ಯಾನ ಮಾಡುವುದು, ಕಲಿಯುವುದು, ಆಮೇಲೆ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುವುದು ಎಲ್ಲ ನಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಮಾರ್ಪಡುವಂತೆ ಎಲ್ಲರೂ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರ ವಾಕ್ಯಕ್ಕೆ ಬರೋಣ. ಪ್ರಸಂಗಿಯ ಪುಸ್ತಕ 7:9 ಪ್ರಸಂಗಿ. ಕೋಪಿಸಿಕೊಳ್ಳುವುದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಆದರೆ ಪಡದಿರು. ಕೋಪವು ಮೂಢರ ಹೆದೆಯಲ್ಲಿ ಸಿಲುಕೊಳ್ಳುತ್ತದೆ. ಪ್ರಿಯರೇ, ಆಮೇ ನಮ್ಮ ಹೃದಯದ ಒಳಗಡೆ ಬರುವ ಆ ಕೋಪವು, ಇಲ್ಲಂದ್ರೆ ಹೃದಯದ ಒಳಗಡೆ ಇಟ್ಟುಕೊಂಡಿರುವ ಕೋಪವು, ಹೊಟ್ಟೆ ಉರಿ, ಆಮೇ ಅದು ನಮ್ಮನ್ನು ತುಂಬ ದೊಡ್ಡದಾದ ಕಷ್ಟಗಳಿಗೆ ತಳ್ಳಿಬಿಡ್ತಾರೆ. ನೋಡಿ, ಹಲವಾರು ಜನರು ಹೇಳ್ತಾರೆ, ನನಗೂ ಯಾರದ ಮೇಲೆಯೂ ಕೋಪವಿಲ್ಲ, ಆಮೇನ್, ಯಾರ ಮೇಲೆ ಬೇಜಾರಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವರು ಬರುವಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಕೆಲವರು ನೋಡುವಾಗ ಮಾತಾಡೋಕ್ಕೆ ನನಗೆ ಇಷ್ಟವಿಲ್ಲ, ಕೆಲವರು ನಿಲ್ಲುವ ಕಡೆ ನಾವು ನಿಲ್ಲುವುದಿಲ್ಲ, ಕೆಲವರು ಇರೋ ಕಡೆ ನಾವು ಹೋಗುವುದಿಲ್ಲ. ಯಾಕಂದರೆ ಆಮೇಲೆ ನಮ್ಮ ಹೃದಯದಲ್ಲಿ ಅವ್ರಿಗೆ ವಿರುದ್ಧವಾಗಿರುವ ಆ ಕೋಪ, ಆ ಹೊಟ್ಟೆ ಉರಿ, ಆ ದ್ವೇಷ, ಅದು ನಮ್ಮ ಒಳಗಡೆ ಇರುವುದು ಮೂಲಕವಾಗಿಯೇ ನಾವು ಹಾಗೆ ಮಾಡುವುದು. ಆದರೆ ಇವತ್ತು ದೇವರಾತ್ಮನು ನಮ್ಮ ಹತ್ರ ಹೇಳುವುದು, ನಾವು ನಮ್ಮ ಹೃದಯದ ಒಳಗಡೆಯಿಂದ ಆಮೇ ಅದು ಬಿಟ್ಟು ಬಿಡಬೇಕು. ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಕೋಪವು ಮೂಢರ ಹೆದೆಯಲ್ಲಿ ಸಿಲುಕೊಳ್ಳುತ್ತದೆ. ಅದು ಕಂಟಿನ್ಯೂಸ್ ಆಗಿ ಯಾರ್ದ ಹೃದಯದಲ್ಲಿ ಇರ್ತಾರೆ, ಅದು ಮೂಢರ ಹೃದಯದಲ್ಲಿ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಆಮೇ ಅರಣ್ಯಕಾಂಡ 20 ಆಮೇನ್ ಮೋಶೆಯು ಅಹರೋನು ಮಾಡಿರುವ ಒಂದು ಸಂಭವ ಬರೆದಿದ್ದಾರೆ. ಇಸ್ರಾಯೇಲ್ ಜನರು ನೀರಿಗಾಗಿ ಗುಣಗುಟ್ಟಿದಾಗ ದೇವರು ಮೋಶೆ ಹತ್ರ ಅವನ ಕೈಯಲ್ಲಿರುವ ಕೋಲಿ ತಗೊಂಡೋಗಿ ಬಂಡೆ ಹತ್ರ ಆಜ್ಞಾಪಿಸು, ನೀರು ಅದರಿಂದ ಬರುತ್ತೆ ಎಂಬುದಾಗಿ ಹೇಳಿದರು. ಮೋಶೆಯು ಆಹಾರವನ್ನು ಕೋಲಿ ತಗೊಂಡು ಹೋದರು. ಜನರು ಗುಣಗುಟ್ಟುವುದು, ಗಲಾಟೆ ಮಾಡುವುದು ನೋಡಿ ಸಿಟ್ಟು ಬಂದು ಆ ಬಂಡೆ ಮೇಲೆ ಮೋಶೆ ಹೊಡೆದರು. ನೀರು ಬಂದೆ, ಜನರು ನೀರು ಕುಡಿದರು. ಆದರೆ ದೇವರು, ಯೆಹೋವಾ ದೇವರು ಒಂದು ಮಾತು ಹೇಳಿದರು, ಈ ಇಸ್ರಾಯೇಲ್ ಜನರೆಲ್ಲ ನೋಡತಕ್ಕಂತೆ ನೀ ನನ್ನ ನಾಮವನ್ನು ಪರಿಶುದ್ಧೀಕರಿಸಲಿಲ್ಲ, ಆದ್ದರಿಂದ ನೀ ವಾಗ್ದಾನವಾಗಿ ಕೊಡಲ್ಪಟ್ಟಿರುವ ಕಾನಾನಿನ ದೇಶದಲ್ಲಿ ಕಾಲಾಕುವುದಿಲ್ಲ ಎಂಬುದಾಗಿ ದೇವರು ಹೇಳಿದರು. ಆಮೇಲೆ ಮೋಶೆಯು ಬಹಳವಾಗಿ ದೇವರ ಹತ್ರ ಬೇಡಿಕೊಂಡರು.
ಕಾನ್ಯ ದೇಶಕ್ಕೆ ಹೋಗುವುದಕ್ಕಾಗಿ ಒಂದು ಸಾರಿ ದೇವರು ಬಿಡಲಿಲ್ಲ. ಯಾಕಂದರೆ ಆಮೇಲೆ ಅವನ ಕೃತಿಯಲ್ಲಿ ಬಂದಿರುವ ಆ ಒಂದೇ ಒಂದು ಕೋಪದ ಸ್ವಭಾವದಿಂದ ವಾಗ್ದತ್ತ ಕಾನಾನಿನ ಊರಿಗೆ ಹೋಗುವುದಕ್ಕಾಗಿ ಅವರಾಗಲಿಲ್ಲ. ಪ್ರಿಯರೇ, ಈ ಪ್ರಕಾರವಾಗಿ ಚಿಂತೆ ಮಾಡಿದರೆ ನಾವು ನಮ್ಮ ಹೃದಯದ ಒಳಗಡೆಯಿಂದ ಕೋಪವು ತೆಗೆದಾಕಿಬಿಟ್ಟು ನಮ್ಮನ್ನು ಶುದ್ಧಿ ಮಾಡಿ ಆಮೇಲೆ ನಮ್ಮ ಕೋಪವು ನಮ್ಮ ಆಶೀರ್ವಾದವನ್ನು ತಡೆ ಮಾಡುತ್ತಾ ಇದೆ. ನಮ್ಮ ಆಮೇಲೆ ಜೀವನದ ಮುಂದೆ ಇರುವ ಅದೇ ಹಲವಾರು ದಾರಿಗಳು ಅದು ಬ್ಲಾಕ್ ಮಾಡ್ತಾ ಇದೆ, ಹಲವಾರು ಬಾಗಿಲುಗಳು ಅದು ಮುಚ್ಚುತ್ತಾ ಇದೆ. ಹಲವಾರು ಸಾರಿ ನಮಗೆ ಸಮಾಧಾನವಿರುವುದಿಲ್ಲ, ಕೋಪ ಮೂಲಕವಾಗಿ ಸಂತೋಷವಿರುವುದಿಲ್ಲ. ಈ ಕೋಪ ಮೂಲಕವಾಗಿ ನಮ್ಮ ಜೀವನದಲ್ಲಿ ಕಾಯಿಲೆಗಳು ಬಂದ್ಬಿಡುತ್ತೆ. ಆಮೇಲೆ ಆದ್ದರಿಂದ ನಾವು ಆಮೇಲೆ ನಮ್ಮ ಹೃದಯದ ಒಳಗಡೆ ಇಟ್ಟುಕೊಂಡಿರುವ ಆ ದೋಷಭಾವ, ಆ ಒಳಗಡೆ ಇಟ್ಟುಕೊಂಡಿರುವ ಕೋಪ, ಆಮೇಲೆ ಅದು ಮರೆಯಾಗಿರುವ ಪಾವ, ಆಮೇಲೆ ಎಲ್ಲರ ಹತ್ರ ಅಲ್ಲ ಕೆಲವರ ಹತ್ರ ಕೆಲವು ವಿಷಯಗಳಲ್ಲಿ ಕ್ಷಮಿಸಿಕೊಡಲು ಕಾಲ ಆದದಂದರೆ ನಾವಿಟ್ಟುಕೊಂಡಿರುವ ಅದು ಇವತ್ತು ಪವಿತ್ರಾತ್ಮನ ನಮ್ಮ ಹತ್ರ ಮಾತನಾಡುವಾಗ ಕರ್ತೃತ್ರೆ ಕ್ಷಮ ಹೇಳಿ ಆ ಕೋಪದ ಸ್ವಭಾವದಿಂದ ಆಚೆ ಬರುವುದಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸೋಣ. ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಆಮೇ ಮೂಢರ ಹೆದೆಯಲ್ಲಿ ಕೋಪವು ಸೆರೆಕೊಳ್ಳುತ್ತದೆ. ನಾವು ದೇವರ ವಾಕ್ಯವೊಂದಲ್ಲಿ ಜ್ಞಾನಿಗಳಾಗಿ, ಜ್ಞಾನವಂತರಾಗಿ, ತಿಳಿವಳಿಕೆ ಇರುವವರಾಗಿ ಜೀವಿಸೋಣ. ನಾವು ಯಾರು ಮೂರ್ಖರಲ್ಲ, ದೇವರ ಮಕ್ಕಳು. ಲೋಕದ ಮಕ್ಕಳಂತೆ ನಾವು ನಡಿಬಾರದು. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರಲಿ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಬೆಲೆಪಡಿಸಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.